यजमान दुड बर कोटि बंत लाभ नान मारीबिटे अंत मूवत् नल्वत कोटि बंत हुच्च मारदे अदू दुड बंत हिंगेल्ल नडकं बंत आदि नडकं बंद मेले ननगे ओंद दिवस आर एस गौड्र सिक्करु अवर महाराज अंत सर ऐन सर नहीं इष्ट अहंकार इरबार्दु अंद्रु याक्री नानेन रि माडिदे ननगे अहंकार पदने गोत्तिल्ल हिंगे इल्ल सुदीपर हत्र डेट केळक्के इद्दे सुदीपर हेळिद्रु ನೋಡಿ ಡೇಟ್ ಕೊಡ್ತೀನಿ ನಿಮಗೆ ಈ ಡೇಟು ಸೆಂಟ್ರನ ರೈಮಾನ್ ಅವ್ರು ಬಂದುಬಿಟ್ರೆ ನೀವು ಮುಂದ್ಕೋಬೇಕಾಗುತ್ತೆ ಹಿಂಗೆ ಒಂದು ಮೂರು ನಾಲ್ಕು ಜನ ಪ್ರೊಡ್ಯೂಸರ್ಗೆ ಹೇಳಿದ್ರು ಅವರೇ ಡೇಟ್ ಕೊಡೋಕ್ಕೆ ಕಾಯ್ತಿದ್ರೆ ನೀವು ಹೋಗಿಲ್ಲಲ್ಲ ಅಂತ ನನಗೆ ಕೇಳಿದ್ರು ಓ ನಂದು ಅಹಂಕಾರ ಐತೆ ಇಲ್ಲ ಅನ್ಸುತ್ತೆ ಹೋಗಿಲ್ದಿದ್ದು ಅಂತ ಹೋದೆ ನಾನು ಸುದೀಪುರ ಹಿಂಗವ್ರು ಹೋಗಿ ಮಾತಾಡಿಸಿ ಒಳಗೆ ಕರ್ಕೊಂಡೋಗಿ ಊಟ ಗಿಟ ಮಾಡಿಸಿ ಸಿನಿಮಾ ಏ ಮಾಡೋಣ ಸರ್ ಏನು ಸರ್ ನೀವು ಕೇಳಬೇಕಾ ಯಾವ್ದು ಮಾಡೋಣ ಇದು ಮಾಡೋಣ ಎಲ್ಲ ಚರ್ಚೆ ಸ್ಟಾರ್ಟ್ ಆಯಿತು ಸರ್ ಒಂದು ಕೆಲಸ ಮಾಡೋಣ ಯಾವುದೋ ಒಂದು ರಿಮ್ಯಾಕ್ ಮಾಡಿಬಿಡೋಣ ನಾನು ಒಂದು ವಿಚಾರ ಹೇಳ್ತೀನಿ ಮಾಡಿಬಿಡೋಣ ಹೇಳಿ ಸ್ವರ್ಗ ಮಾಡಿಬಿಡೋಣ ಸರ್ ವಿಷ್ಣು ಸರ್ಗೆ ಇಷ್ಟ ಪ್ಲೇಸ್ ಹಾಕ್ಕೊಂಡು ನಾನು ವಿಷ್ಣು ಸರ್ ಕಾಂಬಿನೇಷನ್ನು ಫಸ್ಟ್ ಟೈಮ್ ಚೆನ್ನಾಗಿರುತ್ತೆ ನಿಮಗೆ ವಿಷ್ಣು ಸರ್ ತುಂಬ ಚೆನ್ನಾಗಿದ್ದಾರೆ ಆಯಿತು ಅಂತ ನಾನು ಬಾಂಬೆಗೆ ಹೋಗಿ ಹತ್ತು ದಿವಸ ಕೂತ್ಕೊಂಡು ಆ ಪ್ರೊಡ್ಯೂಸರ್ ನಡಿಯೋಕ್ಕೆ ಹತ್ತು ದಿವಸ ಆಯಿತು ರೈಟ್ಸ್ ತಗೊಂಬಂದು ಸ್ವರ್ಗ ರೈಟ್ಸ್ ತಗೊಂಬಂದೆ ನೋಡಿಬಿಟ್ಟು ಪಿಕ್ಚರು ಎಲ್ಲ ಇವರು ಹೇಳಿದಾರೆ ಇವರು ಏ ಮಾಡಿಬಿಡೋಣ ಸರ್ ಏ ಓಕೆ ಡನ್ ಅಂತೇಳಿ ಅವ್ರ ಆಫೀಸಲ್ಲೇ ಮೇಲ್ಗಡೆ ಆಫೀಸ್ ಇತ್ತು ಮನೆ ಪಕ್ಕದಲ್ಲಿ ಆಫೀಸ್ನ ಕರ್ಕೊಂಡೋಗಿ ಮಾಡಿ ಸರ್ ಫೋನು ರಾಜೇಶ್ ಶರ್ಮಾತಿಗೆ ಫೋನ್ ಮಾಡಿ ಕರೆಸಿ ರವಿ ಶ್ರೀವಾತ್ಸ ಕರೆಸಿ ಡೈಲಾಗ್ ಬರೆಯೋಕ್ಕೆ ಹೇಳಿ ರಾಜೇಶ್ ಶರ್ಮಾತು ಪೂಜೆನೂ ಮಾಡಿಬಿಟ್ರು ಇವರೇ ಸ್ವೀಟ್ ತರಿಸಿದ್ರು ಸುದೀಪ್ ಅವರೇ ಸ್ವೀಟ್ ತಿನ್ನಿಸಿದ್ರು ಸ್ವರ್ಗ ಟೈಟ್ಲು ಲಾಂಚ್ ಪಿಕ್ಚರ್ ಅಂತೇಳಿ ಇವರೇ ಹೇಳಿ ಪೂಜೆ ಮಾಡಿಸಿದ್ರು ಆಮೇಲೆ ಏನಾಯಿತು ವಿಷ್ಣು ಸರ್ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಯಾಕೆ ಅವರು ನೋಡಿದಾಗ ಯಾಕೆ ಹಿಂಗಾಯಿತು ಅಂತ ನಾನು ಸುದೀಪ್ ಅವರು ಹೇಳಿದರು ಸರ್ ನಾನು ಒಪ್ಪಿಸ್ಕೊಂಬರ್ತೀನಿ ಬಿಡಿ ಸರ್ ಅವ್ರಿಗೆ ವಿಷ್ಣು ಸರ್ಗೆ ಹೋದರು ಬಂದರು ಇಲ್ಲ ಸರ್ ಯಾಕೆ ಅವರು ಇಲ್ಲ ಅಂದರು ಬೇರೆ ಮಾಡಿಬಿಡೋಣ ಬಿಡಿ ಸರ್ ಯಾವುದು ಅಯ್ಯೋ ದೇವರೇ ರೈಟ್ಸ್ 10 ಲಕ್ಷ ಕೊಟ್ಟು ನಾನು ತಂದು ಬಿಡಿ ಮತ್ತೆ ಹೀರೋ ಹೇಳ್ದಂಗೆ ಕೇಳಲೇಬೇಕು ನಾವು ಪ್ರೊಡ್ಯೂಸರ್ ಯಾಕಂದರೆ ಅವ್ರು ಯಾವ ಹೀರೋಯಿನ್ ಹೇಳ್ತಾರೋ ಅದು ಕೇಳಬೇಕು ಯಾವ ಕತೆ ಹೇಳ್ತಾರೋ ಅದು ಕೇಳಬೇಕು ಇಲ್ಲಿ ಪ್ರೊಡ್ಯೂಸರ್ ಪೂಜೆ ದಿವಸ ಮಾತ್ರ ಪ್ರೊಡ್ಯೂಸರ್ ಹಾರ ಹಾಕಿದಾಗ ಸ್ವೀಟ್ ತಿನಿಸಿ ಹಾರ ಹಾಕಿದಾಗ ಮಾತ್ರ ನಿರ್ಮಾಪಕ ಅದಾದ ತಕ್ಷಣವೇ ಅವ್ನ ನಿರ್ಮಾಪಕ ಅಲ್ಲೇ ಅಲ್ಲ ಅವ್ನ ಕೆಲಸದಲ್ಲಿ ಇದ್ದಂಗೆ ಆಮೇಲೆ ಅಂದಾಜು ಅಪ್ನಾಪ್ನ ಮಾಡಿಬಿಡೋಣ ಸರ್ ಸಲ್ಮಾನ್ ಖಾನು ಅಮೀರ್ ಖಾನ್ ಮಾಡಿರೋದು ತುಂಬ ಚೆನ್ನಾಗಿದೆ ಪಿಕ್ಚರ್ ನಾನು ಇನ್ನೊಬ್ಬರು ಆ್ಯಕ್ಟ್ ಮಾಡಿಬಿಡೋಣ ರವಿ ಶ್ರೀವತ್ಸ ಅವಾಗ ಡೆಡ್ಲಿ ಸಿನಿಮಾ ಮಾಡಿದ್ರು ರವಿ ಕರೆಸಿ ನೀನು ರಾಜೇಂದ್ರ ಸಿಂಗ್ ಬಾಬು ಮಗುವಿಗೆ ಒಪ್ಪಿಸಿಬಿಡಿ ಆದಿತ್ಯಗೆ ನಾನು ಅವರು ಮಾಡ್ತೀನಿ ಪಾಪ ರವಿ ಶ್ರೀವತ್ಸ ಹೋಗಿ ಮಾತಾಡ್ಕೊಂಬಂದರು ಅಲ್ಲೇನಾಯಿತು ಸಲ್ಮಾನ್ ಖಾನ್ ಕ್ಯಾರೆಕ್ಟ್ರ್ ನಾನು ಮಾಡ್ತೀನಿ ಅಂತ ಅವರು ಇವರು ಅಮೀರ್ ಖಾನ್ ಕ್ಯಾರೆಕ್ಟ್ರ್ ಅವ್ರು ಮಾಡಲಿ ಅಂತ ಇವರು ಹಿಂಗಾಗಿ ಅದು ಕ್ಯಾನ್ಸಲ್ ಆಯಿತು ಅದು ಹತ್ತು ಒಂದೊಂದ್ಸಲ ಬಾಂಬೆಗೆ ಹೋದ್ರೆ 10 ದಿವಸ ಸರ್ ರೈಟ್ಸ್ಗೆ ಸಣ್ಣ ಸಣ್ಣ ರೂಮ್ ಹಾಕಿದರೆ 10 ದಿವಸ ಇರಬೇಕಾಯಿತು ಆಮೇಲೆ ಹೇಳಿದರು ಇಲ್ಲ ಲಾವಾರಿಸ್ ತಂದುಬಿಡಿ ಸರ್ ಅಮಿತಾಬ್ ಬಚ್ಚನ್ದು ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ತಂದೆ ಮಗ ಸೆಂಟಿಮೆಂಟು ಅದಕ್ಕೆ ಹೋದೆ ಅವ್ರು ಪ್ರಕಾಶ್ ಮೇಲೆ ಸಿಗೋದೆ ಕಷ್ಟ ದೊಡ್ಡ ಪ್ರೊಡ್ಯೂಸರ್ ಅವರು ನಮ್ಮ ಕಲಾಲು ಲಾವಾರಿಸ್ ಅಂದಾಜ ಅಪ್ನ ಅಪ್ನ ಸ್ವರ್ಗ ಅವ್ರು ಸಿಗೋದೆ ಕಷ್ಟ ಪ್ರಕಾಶ್ ಮೇಲೆ ಅವ್ರ ಮ್ಯಾನೇಜರ್ ಕಣಕ್ಕೆ ಒಂದು ವಾರ ಆಯ್ತು ಎಲ್ಲ ಮೇಡಮ್ ಎಲ್ಲ ಟೋಟಲ್ ಒಂದು 35 ಲಕ್ಷ ಆಯ್ತವ ಆ ಟೈಮಲ್ಲಿ ಮೂರು ಸಿನಿಮಾಗೆ ನಾವು ಸುಳ್ಳು ಹೇಳಲ್ಲ ನಿಜ ಸತ್ಯ ಹೇಳ್ಬೋದು ಲಾವಾರಿಸ್ ಅದು ಲಾವಾರಿಸ್ ಹೋಗಿ ಆ ಪ್ರಕಾಶ್ ಮೇಲೆ ಸಿಗೋದೆ ಕಷ್ಟ ಅವ್ರು ಸಿಕ್ಕರು ಒಂದು ದಿವಸ ಹಿಡಿದ್ವಿ ಅವ್ರಿಗೆ ಅವರು ಹೇಳಿದ್ರು ಇಲ್ಲ ನಾನು ನಮ್ಮ ಪಿಕ್ಚರ್ ಯಾವ ರೈಟ್ಸ್ ಕೊಟ್ಟೇ ಇಲ್ಲ ನಾನು ಇಲ್ಲೇವರೆಗೂ ಕೊಡೋದೇ ಇಲ್ಲ ನಾವು ಲಾವಾರಿಸ್ ಅಮಿತಾಬ್ ಬಚ್ಚನ್ ಮಾಡಿರೋ ಸಿನಿಮಾನ ನೀವು ತಗೊಂಡೋಗಿ ಯಾರನ್ನ ಹಾಕಿ ಮಾಡಿ ಆ ಪಿಕ್ಚರ್ನ ಹೆಸರು ಕೆಡಿಸ್ತೀರಾ ನಮ್ಮ ಬ್ಯಾನರ್ ಹೆಸರು ಕೆಟ್ಟೋಗುತ್ತೆ ನಾವು ಕೊಡಲ್ಲ ಅಂದರು ಇಲ್ಲ ಸರ್ ತುಂಬ ಚೆನ್ನಾಗಿ ಮಾಡ್ತೀವಿ ನಾವು ನಮ್ಮ ಹೀರೋ ತುಂಬ ಬೆಳೆದ್ದಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರಿಗೆ ಕೈಕಾಲು ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡು ಯಾರ್ಯಾರ ಹತ್ರ ಹೇಳ್ಸಿ ಅಲ್ಲಿ ಅವು ಬಾಂಬೆ ಲಿಂಕ್ ನಮಗೆ ಚೆನ್ನಾಗಿತ್ತು ಸ್ವಲ್ಪ ಹೇಳ್ಸಿ ಆ ರೈಟ್ಸ್ ತಗೊಂಬಂದೆ